अम्मा योचने माड़बेड़ा नान ईगले होगी यारनादरू सहायक्के करितिनी दीपु नीन 5 निमिष अम्मन हत्रने कूत्को सरी अक्का आयतु सरिता ओडकोंडु पक्कदल्लिरोंत विक्रम अवर मनेन जोरागि तट्टताळे विक्रम अंकल बागल तेगिरी प्लीज विक्रम अंकल बागल तेगिरी प्लीज विक्रम अंकल 2 निमिष आदमेले विक्रम बागल तेगिताने अंकल अम्मा इद्दक्किद्हागे ज्ञान तप्पिद्दारे नीवु बंद हेल्प माडि प्लीज विक्रम मते सरिता ओड होगी सरिता मने तलुपुत्तारे सरिता अवर अम्मा ईगलू ज्ञान तप्पिर्तारे मते सरिता तम्म दीपु अत्कोंडु अवर अम्मन तले सवर्तिर्ताने विक्रम बेग आंबुलेन्स गे फोन माड्ताने मते एल्लरू हॉस्पिटल तलुपुत्तारे अल्ली सरिता अवर अम्मा अड्मिट आग्तारे सरिता ओंद चेर मेले कूतिर्ताळे आग विक्रम अल्लिगे बर्ताने सरिता नीन आरामल्वा अम्मा अंकल अम्मा सरी होगके इन्नू एष्ट दिन बेकु डॉक्टर हेळिद्रु निम्म अम्मनिगे हार्ट अटैक अंते अवरिगे हार्ट आपरेशन आगबेकंते ಮತ್ತೆ ಒಂದು ತಿಂಗಳು ಕಾಲ ಅವರನ್ನ ಅಡ್ಮಿಟ್ ಮಾಡಬೇಕಂತೆ ಈಗ ನಾವು ಏನು ಮಾಡೋದು ಅಂಕಲ್ ನಾನು ನಿಮಗೆ ಪೂರ್ತಿ ಸಹಾಯ ಮಾಡಕ ಪ್ರಯತ್ನ ಪಡ್ತೀನಿ ಆದರೆ ಆಪರೇಷನ್ ಮಾಡಿಸಲೇಬೇಕು ಮತ್ತೆ ನನ್ನತ್ರ ಅಷ್ಟಣ ಕೂಡ ಇಲ್ಲ ಡಾಕ್ಟರ್ ಇವತ್ತೇ ಹಣ ಕಟ್ಟಬೇಕು ಅಂತ ಹೇಳಿದ್ದಾರೆ ಇಲ್ಲ ಅಂದ್ರೆ ಆಪರೇಷನ್ ಶುರು ಮಾಡಲ್ವಂತೆ ಆದರೆ ನಾವು ದುಡ್ಡು ಎಲ್ಲಿಂದ ತರೋದು ಸರಿತಾ ಮತ್ತೆ ವಿಕ್ರಮ್ ಇಬ್ರು ಸೇರಿ ಕೂಡ ದುಡ್ಡನ್ನ ಹೊಂದಾಣಿಕೆ ಮಾಡಕ ಆಗಲಿಲ್ಲ ಮತ್ತೆ ಡಾಕ್ಟರ್ ಸರಿತಾ ಅವರ ಅಮ್ಮನಿಗೆ ಟ್ರೀಟ್ಮೆಂಟ್ ಏ ಕೊಡೋದಿಲ್ಲ सरिता और अम्मा मत्ते मनेग बर्तारे मत्ते मारने दिनाने अवर्गे मत्ते हार्ट अटैक आग बिड़ते मत्ते अवरु सत होग बिड़तारे सरिता ई प्रपंच दली वोब्ले आग बिड़ताले मत्ते अवल मेले अवल चिक्क तम्मा दीपु जवाबदारी कूड़ा इरते अवलु नदी तीर दली कूत्कोंडु अवल परिवार बगे योचिस्तिर्ताले समय हेग आट आड़ते वंद वर्षद हिंदे नम्मने नग्नग्ता इरता इत्तु ಎಷ್ಟು ಖುಷಿಯಾಗಿದ್ರಿ ನಾವು ರಾತ್ರಿ ಅಪ್ಪ ಮನೆಗೆ ಬರ್ತಿದ್ರು ಮತ್ತೆ ನಮಗೆಲ್ಲ ಬೊಂಬೆಗಳು ತರ್ತಿದ್ರು ಅಮ್ಮ ಬಹಳ ರುಚಿಯಾದ ಊಟನ ಮಾಡಿ ಬಡಿಸ್ತಿದ್ಲು ನಾನು ಮತ್ತೆ ದೀಪು ಎಷ್ಟೊಂದು ಜಗಳ ಆಡ್ತಿದ್ವಿ ಮತ್ತೆ ಅವಳು ನಮ್ಮನ್ನ ಬೈತಿದ್ಲು ನಾವೆಲ್ಲರೂ ಸೇರಿ ನಗ್ತಿದ್ವಿ ತಿಂತಿದ್ವಿ ಓಡಾಡಕ ಹೋಗ್ತಿದ್ವಿ ನಮ್ಮಪ್ಪನಿಗೆ ನಾನೇ ಮುದ್ದು ಮಗಳು ಮತ್ತೆ ಅವತ್ತು ರಾತ್ರಿನೇ ಎಲ್ಲ ಬದಲಾಗೋಯ್ತು ನಮ್ಮ ತಂದೆಗೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಮಾತ್ರ ಈಗ ಈ ಪ್ರಪಂಚದಲ್ಲಿ ದೀಪನ ಬಿಟ್ರೆ ನನಗೆ ಯಾರಿದ್ದಾರೆ ಈಗ ನಾನು ಧೈರ್ಯ ತಗೊಳ್ಬೇಕು ಮತ್ತೆ ದೀಪಗೋಸ್ಕರ ನಾನು ಬದುಕಲೇಬೇಕು ನಮ್ಮತ್ರ ಈಗ ನಮ್ಮ ತಂದೆ ತಾಯಿ ಮಾಡಿಟ್ಟಿರೋ ಈ ಮನೆ ಮಾತ್ರನೇ ಇರೋದು ಸರಿತಾ ಅವಳ ಮನೆ ತಲುಪ್ತಾಳೆ ಮತ್ತೆ ಅಲ್ಲಿ ನೋಡ್ತಾಳೆ ದೀಪು ಮನೆ ಹೊರಗಡೆ ನಿಂತ್ಕೊಂಡು ಅಳ್ತಾ ಇರ್ತಾನೆ ಏನಾಯ್ತು ದೀಪು ವಿಕ್ರಮ್ ಅಂಕಲ್ ಎಲ್ಲಿ ಅವರು ನಿನ್ನನ್ನ ನೋಡಿಕೊಳ್ತಿದ್ರಲ್ವಾ ಆಗ್ಲೇ ವಿಕ್ರಮ್ ಮನೆಯಿಂದ ಯಾವುದೋ ಪೇಪರ್ಸ್ ತಗೊಂಡು ಹೊರಗೆ ಬರ್ತಾರೆ ಮತ್ತೆ ಅದನ್ನ ಸರಿತಾಗೆ ಕೊಡ್ತಾರೆ ತಗೋ ಈ ಮನೆ ಪತ್ರಗಳನ್ನ ಈಗ ಈ ಮನೆ ನಂದು ಮತ್ತೆ ನೀವಿಬ್ರು ಇಲ್ಲಿ ಉಳ್ಕೊಳ್ಳಂಗಿಲ್ಲ ನಡಿರಿ ನಿಮ್ಮ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿ ಮತ್ತೆ ಇಲ್ಲಿಂದ ಹೊರಟು ಬಿಡಿ ಸರಿತಾಗೆ ಅವಳ ಕಣ್ಣನ್ನ ನಂಬಕಾಗಲಿಲ್ಲ ಅವಳು ವಿಕ್ರಮ್ ಅಂಕಲ್ನ ಪೂರ್ತಿ ನಂಬಿದ್ಲು ಆದ್ರೆ ಅವರು ವಿಶ್ವಾಸದ್ರೋಹ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ವಿಕ್ರಮ್ ಸರಿತಾ ಅವರ ಮನೆನ ಅವನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದ ಸರಿತಾ ಮತ್ತೆ ದೀಪುಗೆ ಈಗ ಮನೆ ಇಲ್ದಂಗಾಯ್ತು ಸರಿತಾಗೆ ದಿಕ್ಕೇ ತೋಚದಂಗಾಯ್ತು ಅವಳು ಒಬ್ಳೆ ಹೋರಾಡಕ್ಕೂ ಆಗ್ಲಿಲ್ಲ ಅವಳು ದೀಪುನ ಕರ್ಕೊಂಡು ಒಂದು ರಸ್ತೆ ಬದಿಯಲ್ಲಿ ಬಂದ್ ನಿಂತ್ಲು ಅಕ್ಕ ಅಪ್ಪ ಅಮ್ಮ ಇಲ್ಲಿಗೆ ಹೋಗ್ಬಿಟ್ರು ಅವ್ರು ನಮ್ಮನ್ನ ಯಾಕೆ ಕರ್ಕೊಂಡೋಗಿಲ್ಲ ಅವರು ನಮ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅಕ್ಕ ನಂಗೆ ತುಂಬಾನೇ ಹೊಟ್ಟೆ ಹಸಿವಾಗ್ತಿದೆ ನೀನ್ ಯೋಚನೆ ಮಾಡ್ಬೇಡ ದೀಪು ಮಮ್ಮಿ ಪಾಪ ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ ಅವ್ರ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇರುತ್ತೆ ಅವ್ರು ನಮ್ಮನ್ನ ನೋಡ್ತಿದ್ದಾರೆ ಆದ್ರೆ ಅವ್ರು ನಮ್ಮ ಹತ್ರ ಬರಕ್ ಆಗೋದಿಲ್ಲ ಆದ್ರೆ ನಾನು ನಿನ್ ಜೊತೆ ಇರ್ತೀನಿ ಮತ್ತೆ ಯಾವಾಗ್ಲೂ ಇರ್ತೀನಿ ಈಗ ನೀನು ಮಲ್ಕೊಂಬಿಡು ನಾಳೆ ಬೆಳಿಗ್ಗೆ ನಿನ್ಗೆ ಏನಾದ್ರೂ ರುಚಿಯಾಗಿ ಮಾಡ್ಕೊಡ್ತೀನಿ ಸರಿತಾ ದೀಪುನ ಬಹಳ ಕಷ್ಟಪಟ್ಟು ಮಲಗಿಸ್ತಾಳೆ ಆಮೇಲೆ ಅವಳು ಅಕ್ಕಪಕ್ಕ ಇರುವಂತ ಹೋಟೆಲ್ ಅಲ್ಲಿ ಊಟ ಕೇಳಕ್ ಹೋಗ್ತಾಳೆ ಎಲ್ಲ ಹೋಟೆಲ್ನವರು ಅವಳನ್ನ ಓಡಿಸ್ಬಿಡ್ತಾರೆ ಆಮೇಲೆ ಅವಳು ರಾಮ್ದಾರಿ ಹೋಟೆಲ್ಗೆ ಹೋಗ್ತಾಳೆ ಅಂಕಲ್ 2 ದಿನದಿಂದ ಏನೂ ತಿಂದಿಲ್ಲ ಪ್ಲೀಸ್ ಏನಾದ್ರೂ ತಿನ್ನಕ್ ಕೊಡ್ತೀರಾ ಪ್ಲೀಸ್ ಅಂಕಲ್ ನೀವೆಲ್ಲ ಎಲ್ಲೆಲ್ಲಿಂದ ಬರ್ತೀರಾ ಅಮ್ಮ ನಡೀಲಿಂದ ನಮ್ಮ ಹತ್ರ ಪುಕ್ಸಟೆಯಾಗಿ ಊಟ ಕೊಡಕ್ಕೆ ಏನೂ ಇಲ್ಲ ಭಿಕ್ಷಕಿ ಹುಡುಗಿನ ತಂದು ಆಗ ಈ ಎಲ್ಲ ಮಾತುಗಳನ್ನ ಹೋಟೆಲ್ನ ಮಾಲೀಕ ರಾಮ್ದಾರಿ ಕೇಳಿಸ್ಕೊಂಡ್ಬಿಡ್ತಾನೆ ಮತ್ತೆ ಅವನ್ ಬಂದು ಸರಿತನ ಕೇಳ್ತಾನೆ ಏನಾಯ್ತು ಅಮ್ಮ ಇಷ್ಟು ರಾತ್ರಿಲಿ ಇಲ್ಲೇನ್ ಮಾಡ್ತಾ ಇದೀಯಮ್ಮ ನಾನು ಮತ್ತೆ ನನ್ನ ತಮ್ಮ 2 ದಿನದಿಂದ ಏನೂ ತಿಂದಿಲ್ಲ ಪ್ಲೀಸ್ ಏನಾದ್ರೂ ತಿನ್ನಕ್ ಕೊಡ್ತೀರಾ ಸರಿ ಈಗ್ಲೇ ಕೊಡ್ತೀನಿ ನಿಂಗ್ ನಾಚಿಕೆ ಆಗಲ್ವಾ ಹಸ್ದವ್ರಿಗೆ ಆತರ ಬೈತಿಯಲ್ವಾ ನಡಿ ಹೋಗಿ ಅವ್ರಿಗೆ ಊಟ ತಂದ್ಕೊಡು ನೀನ್ ಹೇಳಮ್ಮ ನಿನ್ಗೆ ಏನಾಯ್ತು ಸರಿತಾ ರಾಮ್ದಾರಿಗೆ ಅವಳ ಎಲ್ಲ ಕತೆ ಹೇಳ್ತಾಳೆ ಸರಿತಾ ಕತೆ ಕೇಳಿಸ್ಕೊಂಡು ರಾಮ್ದಾರಿಗೆ ಬಹಳ ದಯೆ ಬರುತ್ತೆ
ಅವನು ಹೇಳ್ತಾನೆ, ನಾನು ನಿನಗೇನ್ ಸಹಾಯ ಮಾಡಬಹುದು? ಯಾವ ರೀತಿಯಲ್ಲಿ ಸಹಾಯ ಮಾಡಲಿ ಅಂತ. ನಾನು ಸಂಪಾದನೆ ಮಾಡಬೇಕು ಸರ್. ನಮ್ಮಮ್ಮ ನನಗೆ ತುಂಬಾ ಚೆನ್ನಾಗಿರೋ ಚೋಲೆ ಕುಲ್ಚಾ ಮಾಡೋದು ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನೇ ಮಾಡಿ ಮಾರಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಿದ್ದೀನಿ. ಆದ್ರೆ ನನ್ನ ಹತ್ರ ಈ ಕೆಲಸ ಶುರು ಮಾಡೋದಕ್ಕೆ ದುಡ್ಡೇ ಇಲ್ಲ ಸರ್. ಮತ್ತೆ ನೀವೇನಾದ್ರೂ ಇದನ್ನ ಶುರು ಮಾಡೋದಕ್ಕೆ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡಿದ್ರೆ ನಾನು ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ ಸರ್. ರಾಮದಾರಿ ಸರಿತಾಗೆ ಸ್ವಲ್ಪ ದುಡ್ಡು ತಂದು ಕೊಡ್ತಾನೆ, ಮತ್ತೆ ಹೇಳ್ತಾನೆ ನಿನ್ನ ಧೈರ್ಯನ ಸ್ವಾಭಿಮಾನ ಇದೆ, ನೀನ್ ಯಾವತ್ತೂ ನಿನ್ ಜೀವನದಲ್ಲಿ ಸೋಲೋದೇ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ಮತ್ತೆ ನೀನ್ ನಮ್ದವರಿಂದ ಮೋಸ ಹೋಗಿ ಕೂಡ ನೀನ್ ನಿನ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಬೇಕು ಅನ್ಕೊಂಡಿದ್ಯಾ? ನಾನು ನಿಂಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡ್ತೀನಿ. ನಾನು ಇದನ್ನೆಲ್ಲ ನನ್ನ ತಮ್ಮ ದೀಪಗೋಸ್ಕರ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಅವನ್ ಇರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ನನ್ನ ಜೀವನ ತ್ಯಾಗ ಮಾಡ್ಬಿಡ್ತಿದ್ದೆ. ಆದ್ರೆ ನಾನು ಇವಾಗ ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳ್ಬೇಕು. ಹಾ ಕೇಳು. ನಾನು ಹೋಟೆಲ್ನ ಎದುರುಗಡೆ ಒಂದು ಹಳೆ ಸೈಕಲ್ ನ ನೋಡಿದೀನಿ. ನಾನೇನಾದ್ರೂ ಅದನ್ನ ತಗೊಳ್ಬೋದಾ? ನಾನು ಅದ್ರ ಮೇಲೆ ಚೋಲೆ ಕುಲ್ಚೆ ಬಿಸ್ನೆಸ್ ಮಾಡ್ತೀನಿ ಸರ್. ಸರಿ, ನಾನು ಅದನ್ನ ರಿಪೇರಿ ಮಾಡಿಸಿ ನಾಳೆ ಬೆಳಿಗ್ಗೆ ನಿಂಗೆ ಕೊಟ್ಬಿಡ್ತೀನಿ. ಈ ರೀತಿ ರಾಮದಾರಿ ಸಹಾಯದಿಂದ ಸರಿತಾ ಚೋಲಾ ಕುಲ್ಚಾ ಮಾಡೋದನ್ನ ಶುರು ಮಾಡ್ತಾಳೆ. ಮತ್ತೆ ಅವಳು ಸೈಕಲ್ ಅಲ್ಲಿ ಚೋಲೆ ಕುಲ್ಚೆ ಬಿಸ್ನೆಸ್ ಶುರು ಮಾಡ್ತಾಳೆ. ಮತ್ತೆ ಅವಳು ಚೋಲೆ ಅಂಗಡಿಗೆ ರಾಮದಾರಿ ಚೋಲೆ ಕುಲ್ಚೆ ಅಂತ ಹೆಸರಿಡ್ತಾಳೆ. ಮತ್ತೆ ಅವಳ ಚೋಲೆ ಕುಲ್ಚೆ ಬಹಳ ಸ್ವಾದಿಷ್ಟವಾಗಿರುತ್ತೆ. ಮತ್ತೆ ಅದನ್ನ ತಿಂದ ಮೇಲೆ ಎಷ್ಟೊಂದ್ ಜನ ಸರಿತನ ಮನೆಗೆ ಕರೀತಾರೆ. ರಾಮದಾರಿ ಸರಿತಾ ಈ ರೀತಿ ಮುನ್ನಡೆಯೋದನ್ನ ನೋಡಿ ಬಹಳ ಸಂತೋಷ ಪಡ್ತಾನೆ. ಮತ್ತೆ ಅವನಿಗೆ ಸರಿತಾ ಮೇಲೆ ಬಹಳ ಅಭಿಮಾನ ಬರುತ್ತೆ. ಸರಿತಾ ರಾಮದಾರಿನ ಅವಳ ಸ್ವಂತ ಅಣ್ಣನ ಹಾಗೆ ರೆಸ್ಪೆಕ್ಟ್ ಕೊಡ್ತಾಳೆ. ಮತ್ತೆ ನಿಧಾನವಾಗಿ ಅವನ್ ಕೊಟ್ಟ ಎಲ್ಲ ಹಣವನ್ನ ಹಿಂತಿರುಗಿಸ್ತಾಳೆ. ಸರಿತಾ ಎಷ್ಟು ಹಣ ಸಂಪಾದಿಸ್ತಾಳೋ ಅದಕ್ಕೆ ದೀಪುನ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸ್ತಾಳೆ. ಮತ್ತೆ ಅವನನ್ನ ಚೆನ್ನಾಗಿ ಓದಿಸ್ತಾಳೆ. ಸರಿತಾ ಬಹಳ ವರ್ಷಗಳು ಸೈಕಲ್ ಮೇಲೆ ಚೋಲೆ ಕುಲ್ಚೆ ಮಾರ್ತಾಳೆ. ಮತ್ತೆ ಅವಳ ತಮ್ಮ ದೀಪು ಚೆನ್ನಾಗಿ ಓದಿ ಒಂದು ದೊಡ್ಡ ಆಫೀಸರ್ ಆಗ್ಬಿಡ್ತಾನೆ. ದೀಪು ಸರಿತಾನ ಅವನ ಅಮ್ಮನ ಹಾಗೆ ನೋಡ್ಕೊಳ್ತಾನೆ. ಮತ್ತೆ ಅವನ ಸಫಲತೆಗೆ ಕಾರಣ ಸರಿತಾ ಅಂತ ಹೇಳ್ತಾನೆ. ದೀಪು ಆಫೀಸರ್ ಆದ್ರೂ ಕೂಡ ಸರಿತಾ ಚೋಲೆ ಕುಲ್ಚೆ ಮಾರೋದನ್ನ ನಿಲ್ಸೋದಿಲ್ಲ, ಯಾಕೆ ಅಂದ್ರೆ ಇದೇ ರೀತಿನೇ ಅವಳು ಅವಳ ಕಾಲ್ ಮೇಲೆ ನಿಂತಿದ್ದು ಅಂತ. ಅವಳು ಪೂರ್ತಿ ಸಿಟಿಯಲ್ಲಿ ಅವಳು ಸೈಕಲ್ ಅಲ್ಲಿ ರಾಮದಾರಿ ಕುಲ್ಚೆ ಮಾರೋದಕ್ಕೆ ಫೇಮಸ್ ಆಗ್ಬಿಡ್ತಾಳೆ. ಮತ್ತೆ ಬೇರೆ ಸಿಟಿಗಳಿಂದ ಕೂಡ ಚೋಲೆ ಕುಲ್ಚೆ ತಿನ್ನೋದಕ್ಕೆ ಎಷ್ಟೊಂದ್ ಜನ ಬರ್ತಾರೆ. ಒಂದು ಹಳ್ಳಿನಲ್ಲಿ ಸೋನಂ ಅನ್ನೋ ಹುಡುಗಿ ಹಾಸ್ಪಿಟಲ್ ಹೊರಗಡೆ ಕಡ್ಲೆಕಾಳು ಹುಸ್ಲಿ ಮಾರ್ತಾ ಇದ್ಲು. ಬಿಸಿ ಬಿಸಿ ಉಸ್ಲಿ ತಗೊಳ್ಳಿ, ಬಿಸಿ ಬಿಸಿ ಕಡ್ಲೆ ಉಸ್ಲಿ ತಗೊಳ್ಳಿ, ನೀವು ಬಿಸಿ ಬಿಸಿ ಕಡ್ಲೆ ಉಸ್ಲಿನ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ನೋಕೆ ಆಸೆ ಪಡ್ತೀರಾ? ತಗೊಳ್ಳಿ ಬಿಸಿ ಬಿಸಿ ಕಡ್ಲೆ ಉಸ್ಲಿ. ಸೋನು ಮುಸ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಹಾಸ್ಪಿಟಲಲ್ಲಿದ್ದ ಪೇಷಂಟ್ಗಳು ಒಂದ್ಸಲ ಹುಷಾರಾಗಿ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಸೋನಂ ಮುಸ್ಲಿನ ತಿಂದೇ ತಿಂತಾ ಇದ್ರು. ಹಾಸ್ಪಿಟಲ್ ಹೊರಗಡೆ ಪಿಂಕಿ ಅನ್ನೋ ಹೆಸರಿನ ಒಂದು ಹುಡುಗಿ ಹಪ್ಪಳ ಮಾರೋದಕ್ಕೆ ಬರ್ತಾ ಇದ್ಲು. ಪಿಂಕಿ ಹಪ್ಪಳ ತಿನ್ನೋರು ಜಾಸ್ತಿ ಜನ ಇರ್ಲಿಲ್ಲ, ಅದಕ್ಕೆ ಸೋನಂನ ನೋಡಿದ್ರೆ ಹೊಟ್ಟೆ ಹುರ್ಕೋತಾ ಇದ್ಲು. ಬಿಸಿ ಬಿಸಿ ಉಸ್ಲಿ, ಹಾಳಾಗೋಗ್ಲಿ ಇವಳು ಉಸ್ಲಿ ಎಲ್ಲ. ಎಷ್ಟು ಹಳೆ ಕಡ್ಲೆ ಹುಳ ಬಂದಿರೋ ಕಡ್ಲೆನ ತಂದು ಉಸ್ಲಿ ಮಾಡ್ತಾಳೋ ಈ ಸೋನಂ ಗೊತ್ತಿಲ್ಲ. ನನ್ನ ಉಸ್ಲಿ ನಿನ್ನ ವಾಸನೆ ಬರೋ ಹಪ್ಪಳಕ್ಕಿಂತ ಚೆನ್ನಾಗೇ ಇರತ್ತೆ. ನಿಜ ಹೇಳು, ಎಷ್ಟು ದಿನ ಆಯ್ತು ಸ್ನಾನ ಮಾಡಿ? ಸೋನಂ ಸಂಜೆ ವಾಪಸ್ ಮನೆಗೆ ಹೋಗಿ ವಯಸ್ಸಾಗಿರೋ ಅವ್ರ ಅಮ್ಮನ ಸೇವೆ ಕೂಡ ಮಾಡ್ತಾ ಇದ್ಲು. ಮತ್ತವರಿಗೆ ಬೆಳಗ್ಗೆಯಿಂದ ನಡೆದಿದ್ ವಿಚಾರನೂ ಹೇಳ್ತಾ ಇದ್ಲು. ಅಮ್ಮ, ಇವತ್ತು ತುಂಬಾ ಒಬ್ಬ ಶ್ರೀಮಂತ ನನ್ಗೆ 100 ರೂಪಾಯಿ ಟಿಪ್ಸ್ ಕೂಡ ಕೊಟ್ಟ. ಹಾಗಂದ್ರೆ ಏನಮ್ಮ? ಯಾರಾದ್ರೂ ಖುಷಿ ಆಗಿ ಅವ್ರು ನಮಗೆ ದುಡ್ಡು ಕೊಡ್ತಾರಲ್ಲ, ಅದನ್ನೇ ಟಿಪ್ಸ್ ಅಂತ ಹೇಳೋದಮ್ಮ. ಮಗಳೆ, ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರೂ ಹುಡುಗನ್ನ ಹುಡುಕು. ನಾನು ಎದ್ದು ಹೊರಗಡೆ ಎಲ್ಲೂ ಹೋಗಕ್ಕೂ ಆಗಲ್ಲ. ಮೊದ್ಲು ನೀನು ಪೂರ್ತಿಯಾಗಿ ಹುಷಾರಾಗಮ್ಮ, ಆಮೇಲೆ ನಾನು ಮದ್ವೆ ಆಗ್ತೀನಿ. ಸೋನಂ ಅಮ್ಮನ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಹೋಯ್ತು. ಒಂದಿನ ಅವರಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿ ಬಂತು. ಪಿಂಕಿ ಇದನ್ನ ನೋಡಿ ತುಂಬಾ ಖುಷಿ ಪಟ್ಲು. ಸೋನಮ್ಮ ಹಾಸ್ಪಿಟಲಲ್ಲಿದ್ದಾರೆ, ಇವತ್ತವಳು ಉಸ್ಲಿ ಮಾರೋದಕ್ಕೆ ಬರೋದಿಲ್ಲ. ಅವಳು ಬರೋ ಹೊತ್ತಿಗೆ ಹುಸ್ಲಿ ವ್ಯಾಪಾರನ ನಾನೇ ಶುರು ಮಾಡ್ಬಿಡ್ತೀನಿ. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನಗ್ ಸಿಗಲ್ಲ. ಪಿಂಕಿ ಹಪ್ಪಳ ಮಾರೋದನ್ನ ಬಿಟ್ಬಿಟ್ಲು, ಉಸ್ಲಿ ಮಾರೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಪಿಂಕಿ ಮಾಡಿರೋ ಉಸ್ಲಿ ರುಚಿ ಜನಗಳಿಗೆ ಇಷ್ಟ ಆಗ್ಲಿಲ್ಲ.
ಅವಳು ಮಾರ್ತಾ ಇದ್ದ ಹಪ್ಪಳದ ತರನೇ ಉಸ್ಲಿ ಕೂಡ ತುಂಬಾ ಕಮ್ಮಿ ವ್ಯಾಪಾರ ಆಯ್ತು. ಈ ಕಡೆ ಸೋನಂ ತಾಯಿ ಆರೋಗ್ಯ ಸರಿ ಹೋಯ್ತು. ಸೋನಂ ಮತ್ತೆ ಉಸ್ಲಿ ಮಾರೋದಕ್ಕೆ ಬಂದ್ಲು. ಸೋನಂ ವಾಪಸ್ ಬಂದ ಕೂಡ್ಲೆ ಉಸ್ಲಿ ತಿನ್ನೋದಕ್ಕೆ ತುಂಬಾ ಜನ ಗುಂಪ್ ಕಟ್ಟಿದ್ರು. ನಾನು ಉಸ್ಲಿ ಮಾರಿದ್ರೆ ಅದು ಯಾರಿಗೂ ಇಷ್ಟ ಆಗ್ಲಿಲ್ಲ. ಆದ್ರೆ ಈ ಹಾಳಾಗಿರೋ ಕಡ್ಲೆಕಾಳು ಉಸ್ಲಿ ನೋಡು, ಎಲ್ರು ಜನ ಹೇಗ್ ತಿಂತಾ ಇದಾರೆ ಅಂತ. ಹ, ಇವಳಿಗೆ ಮತ್ತೆ ಈ ವ್ಯಾಪಾರ ಮಾಡೋರಿಗೆ ಏನಾದ್ರೂ ಬುದ್ಧಿ ಕಲಿಸ್ಲೇಬೇಕು. ಪಿಂಕಿ ಕದ್ದು ಮುಚ್ಚಿ ಸೋನಂ ಮೇಲೆ ಒಂದು ಕಣ್ಣಿಡ್ತಾ ಇದ್ಲು. ಒಂದಿನ ಸೋನಂ ತನ್ನ ಬುಟ್ಟಿನ ಹೊರಗಡೆನೆ ಇಟ್ಟು ಬಾತ್ರೂಮ್ಗೆ ಅಂತ ಹೋದಾಗ, ಆಗ ಪಿಂಕಿ ಆ ಬುಟ್ಟಿನಲ್ಲಿ ಕಡತ ಬರೋ ಪುಡಿನ ಮಿಕ್ಸ್ ಮಾಡ್ಬಿಟ್ಲು. ಅವತ್ತು ಸಂಜೆ ಯಾರೇ ಆ ಉಸ್ಲಿನ ತಿಂದ್ರೂ ಕಡತದಿಂದ ತಲೆ ಕೆಟ್ಟ ಹೋಯ್ತವ್ರಿಗೆ. ಈ ಹುಡುಗಿ ಹತ್ರ ಉಸ್ಲಿ ತಗೊಂಡ್ ತಿಂದಿದ್ದಕ್ಕೆ ಮೈಯೆಲ್ಲ ನವೆ ಆಗ್ತಿದೆ. ಜನಗಳು ಸೋನಂನ ಹಾಸ್ಪಿಟಲ್ ಹೊರಗಡೆಯಿಂದ ಓಡಿಸ್ಬಿಡ್ತಾರೆ. ಪಿಂಕಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾಳೆ. ಇವಾಗ ಬಂತು ಮಜಾ. ಸೋನಂ ವೀರ್ಪುರ್ಗ್ ಹೋಗೋ ದಾರಿನಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಈಗ ನಾನು ನನ್ನಮ್ಮನ ಆರೋಗ್ಯನ ಹೇಗ್ ನೋಡ್ಕೊಳ್ಳಿ? ಸೋನಂ ಹತ್ರ ಒಂದಜ್ಜಿ ಊಟ ಕೇಳ್ಕೊಂಡು ಬರ್ತಾಳೆ. ಮಗಳೇ, ನಿನ್ನ ಬುಟ್ಟಿಯಿಂದ ಒಂದಷ್ಟು ಉಸ್ಲಿ ನನಗ್ ಕೊಡಮ್ಮ, ತುಂಬಾನೇ ಹಸುವಾಗ್ತಿದೆ. ಅಮ್ಮ, ಈ ಉಸ್ಲಿನ ತಿನ್ಬೇಡಿ, ಇದ್ರಲ್ಲಿ ಯಾರೋ ಏನೋ ಬೆರೆಸಿದ್ದಾರೆ. ನನ್ನ ಹತ್ರ 100 ರೂಪಾಯಿ ಇದೆ, ಬೇಕು ಅಂದ್ರೆ ಅದನ್ ತಗೊಂಡ್ ಹೋಗಿ, ಎಲ್ಲಾದ್ರೂ ಊಟನ ಕೊಂಡ್ಕೊಂಡ್ ತಿನ್ನೋರಂತೆ. ಸೋನಂ ಆ ಅಜ್ಜಿಗೆ ತನ್ನ ಹತ್ರ ಇದ್ದ 100 ರೂಪಾಯಿ ಕೊಡ್ತಾಳೆ. ಆ ವಯಸ್ಸಾದ ಅಜ್ಜಿ ಆ ಉಸ್ಲಿಗೆ ತನ್ನ ಕೈಯಿಂದ ಆಶೀರ್ವಾದ ಮಾಡ್ತಾಳೆ. ಕೈಯಿಂದ ಬೆಳಕು ಹೊರಗ್ ಬರುತ್ತೆ ಮತ್ತ ಅಜ್ಜಿ ಅಲ್ಲಿಂದ ಹೊರಟೋಗ್ತಾಳೆ. ಸೋನಂ ಆ ಕಡತದ ಉಸ್ಲಿನ ತಗೊಂಡು ಮನೆಗ್ ಬರ್ತಾಳೆ. ಬೆಳಿಗ್ಗೆಯಿಂದ ನಡೆದ ಎಲ್ಲಾ ವಿಷಯನೂ ಅವಳ ಅಮ್ಮನ ಹತ್ರ ಹೇಳ್ತಾಳೆ. ಕೊಡು, ಒಂದ್ ಚಮಚ ಉಸ್ಲಿನ ನಾನ್ ತಿನ್ ನೋಡ್ತೀನಿ, ಆಗ ಗೊತ್ತಾಗೋಗುತ್ತೆ ಇದರಿಂದ ಕಡತ ಆಗತ್ತೋ ಇಲ್ವೋ ಅನ್ನೋದು. ಸೋನಂ ಅಮ್ಮ ಒಂದು ಚಮಚ ಉಸ್ಲಿನ ತಿಂತಾರೆ. ಉಸ್ಲಿ ತಿಂದು ಕೂಡ್ಲೇ ಸೋನಂ ಅಮ್ಮ ಪೂರ್ತಿಯಾಗಿ ಹುಷಾರಾಗ ಹೋಗ್ತಾರೆ. ಮಗಳೇ, ನನ್ನ ಆರೋಗ್ಯ ತುಂಬಾ ಸುಧಾರಿಸಿದೆ ಅನ್ನಿಸ್ತಿದೆ, ಮತ್ತೆ ನನಗೆಲ್ಲೂ ಕೂಡ ಕಡತ ಆಗ್ತಾ ಇಲ್ಲ. ನನಗನ್ಸತ್ತೆ ನಿನಗೆ ಎಲ್ಲೋ ಖಂಡಿತ ತಪ್ಪು ತಿಳುವಳಿಕೆ ಆಗಿದೆ ಅಂತ. ನೀನು ಇದೇ ಉಸ್ಲಿನ ನಾಳೆ ತಗೊಂಡ್ ಹೋಗಿ ಮಾರ್ಕೊಂಡ್ ಬಾ. ಸೋನಂ ಮಾರ್ನೆ ದಿನ ಆ ಉಸ್ಲಿನ ತಗೊಂಡು ಹಾಸ್ಪಿಟಲ್ ಹೊರಭಾಗಕ್ ಬರ್ತಾಳೆ. ಹಾಸ್ಪಿಟಲ್ ಹೊರಗಡೆ ಎಲ್ಲರಿಗೂ ಗೊತ್ತಾಗತ್ತೆ ಯಾವ್ದೋ ಹುಡುಗಿ ಜಾದು ಉಸ್ಲಿನ ಮಾರ್ತಿದಾಳೆ ಅನ್ನೋದು. ಆ ಉಸ್ಲಿನ ತಿಂದ್ರೆ ಏನೇ ಕಾಯಿಲೆ ಇದ್ರೂ ಅದು ಸರಿ ಹೋಗುತ್ತೆ ಅಂತ. ಸೋನಂ ಹತ್ರ ಆರೋಗ್ಯ ಸರಿ ಇಲ್ದೆ ಇರೋರು ತುಂಬಾ ಜನ ಬರ್ತಾರೆ. ಜನಗಳು ಅವಳಿಗೆ 2 ಪಟ್ಟು 3 ಪಟ್ಟು ಜಾಸ್ತಿ ಹಣ ಕೊಟ್ಟು ಆ ಉಸ್ಲಿನ ತಿಂದು ಆಮೇಲೆ ಎಲ್ರೂ ಆರೋಗ್ಯನ ಸರಿ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಪಿಂಕಿಗೂ ಕೂಡ ಈ ವಿಷಯ ಗೊತ್ತಾಯ್ತು. ಚಮತ್ಕಾರದ ಉಸ್ಲಿ, ಇದೇನ್ ಹುಚ್ಚುತನ, ನಾನು ಸ್ವಲ್ಪ ತಿಂದು ನೋಡ್ತೀನಿರು. ಪಿಂಕಿ ಕೂಡ ಸೋನಂ ಹತ್ರ ಉಸ್ಲಿನ ಕೊಂಡ್ಕೋತಾಳೆ. ಅವಳು ಯಾವಾಗ ಆ ಉಸ್ಲಿ ತಿಂತಾಳೋ ಆಗ ಅವಳಿಗೆ ಕಡತ ಶುರುವಾಗತ್ತೆ. ಅಯ್ಯೋ ಅಮ್ಮ, ಇದೇನಾಗ್ತಿದೆ? ಅಯ್ಯೋ, ಎಲ್ಲಾ ಕಡೆ ಕಡಿತಾ ಇದೆ. ಅಯ್ಯೋ ನನ್ ಸತ್ತೆ, ಅಯ್ಯೋ ದೇವ್ರೇ ನನ್ ಸತ್ತೆ, ಎಲ್ಲಾ ಕಡೆ ಕಡಿತಾ ಇದೆಯಲ್ಲ. ಸೋನಂ ನೋಡ್ತಾಳೆ ವಯಸ್ಸಾದ ಅಜ್ಜಿ ಯಾರಿಗೆ 100 ರೂಪಾಯಿ ಕೊಟ್ಟಿದ್ಲೋ ಅವರು ದೂರದಲ್ಲಿ ನಿಂತ್ಕೊಂಡು ನಗ್ತಿರ್ತಾರೆ. ಸೋನಂಗೆ ಅರ್ಥ ಆಯ್ತು, ಆ ಚಮತ್ಕಾರದ ಉಸ್ಲಿ ಅದೇ ವಯಸ್ಸಾದ ಅಜ್ಜಿಯ ಚಮತ್ಕಾರ ಅನ್ನೋದು. ವಯಸ್ಸಾದ ಅಜ್ಜಿ ಪಿಂಕಿ ಹತ್ರ ಹೋಗಿ ಅವಳಿಗೆ ಹೇಳ್ತಾರೆ, ಏನು ಇವಾಗ್ಲೂ ನೀನು ಬೇರೆಯವರ ವಸ್ತುಗಳಿಗೆ ಅಂತದಿಂತದ್ದು ಮಿಶ್ರಣ ಮಾಡೋದಿಲ್ಲ ತಾನೆ? ಮಾಡಲ್ಲ ಅಂತ ಮಾತು ಕೊಟ್ರೆ ಆಗ ಈ ಕಡತನ ನಾನು ನಿಲ್ಲಿಸ್ತೀನಿ. ಆದಷ್ಟು ಬೇಗ ನನ್ನ ಈ ಕಡತನ ನಿಲ್ಸಿ, ನಾನು ನಾನು ಮಾತು ಕೊಡ್ತೀನಿ. ಇನ್ ಮುಂದೆ ಇಂಥ ಕೆಲಸ ಎಲ್ಲ ನಾನು ಮಾಡೋದಿಲ್ಲ. ಆ ಅಜ್ಜಿ ಪಿಂಕಿನ ಸರಿ ಮಾಡ್ತಾರೆ, ಮತ್ತಲ್ಲಿಂದ ಮಾಯಾಗಿ ಹೋಗ್ತಾರೆ. ಒಂದಾನೊಂದು ಕಾಲದಲ್ಲಿ ರಾಮು ಅನ್ನೋ ಒಬ್ಬ ಬಡ ವ್ಯಕ್ತಿ ತನ್ನ ಮಗಳು ವೈಶಾಲಿ ಜೊತೆ ವಾಸವಾಗಿರ್ತಿದ್ದ. ರಾಮುಗೆ ಈಗ ತುಂಬಾನೇ ವಯಸ್ಸಾಗಿತ್ತು. ವಯಸ್ಸಿಗೆ ಬಂದ ಮಗಳ ಬಗ್ಗೆ ಅವನ್ಗೆ ತುಂಬಾ ಚಿಂತೆ ಇರ್ತಿತ್ತು. ಅಪ್ಪ, ಔಷಧಿ ಕುಡೀರಿ. ಮಗಳೇ, ನನ್ನನ್ನ ಕ್ಷಮಿಸ್ಬಿಡು. ನನ್ಗೆ ಹುಷಾರ್ ಇಲ್ದಿದ್ ಕಾರಣ ನಿನ್ಗೋಸ್ಕರ ಯಾವುದೇ ಸಂಬಂಧ ಹುಡುಕಕ್ ಆಗ್ತಿಲ್ಲ. ಇಷ್ಟು ವರ್ಷಗಳ ಕಾಲ ನಾನು ಜನರ ಮನೆಯಲ್ಲಿ ಮನೆ ಆಳಾಗಿ ಕೆಲಸ ಮಾಡ್ತಿದ್ದೆ, ಅದೇ ಸಮಯ ನಾನು ನಿನ್ಗೋಸ್ಕರ ಯಾವುದೇ ಸಂಬಂಧ ಹುಡುಕಿದ್ರೆ ಇವಾಗ ತುಂಬಾ ಸಂತೋಷವಾಗಿರ್ಬೋದಿತ್ತು.
ಅಪ್ಪ, ನೀವ್ ನನ್ ಮದ್ವೆ ಬಗ್ಗೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ? ನನಗ್ ಮದ್ವೆ ಆಗಕ್ ಇಷ್ಟ ಇಲ್ಲ, ಮತ್ತೆ ನಿಮ್ಮನ್ ಬಿಟ್ಟು ಹೋಗಕ್ಕೂ ನನಗ್ ಇಷ್ಟ ಇಲ್ಲ. ಒಂದಿನ ವೈಶಾಲಿ ಬಾವಿಯಿಂದ ನೀರ್ ತರೋಕ್ ಹೋಗ್ತಾಳೆ. ಅವಳು ವಾಪಸ್ ಬಂದಾಗ ತನ್ನ ತಂದೆ ಉಸಿರಾಡ್ತಾ ಇರೋದಿಲ್ಲ ಅಂತ ಅವಳು ನೋಡ್ತಾಳೆ. ಅಪ್ಪ ಅಪ್ಪ, ಕಣ್ ತೆಗಿರಿ, ನೀವ್ ನನ್ನ ಹೀಗೆ ಬಿಟ್ಟು ಹೋಗೋ ಹಾಗಿಲ್ಲ. ರಾಮು ತನ್ನ ಪಕ್ಕದಲ್ಲೇ ತನ್ನ ಪೇಟಾನ ಇಟ್ಟಿದ್ರು, ಮತ್ತೆ ಪೇಟದ ಕೆಳಗೆ ಒಂದು ಪತ್ರ ಇತ್ತು. ಮಗಳು ಆ ಪತ್ರನ ಓದ್ತಾಳೆ. ಮಗಳೇ, ನಿನ ಕೊಡಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ. ನನ್ನ ಹತ್ರ ಉಳಿದಿರೋದಂದ್ರೆ ಈ ಮಾಯಾವಿ ಪೇಟ ಮಾತ್ರ. ಇದನ್ನ ನಾನು ನಿನ್ಗೋಸ್ಕರ ಬಿಟ್ಟು ಹೋಗ್ತಾ ಇದ್ದೀನಿ. ನೀನ್ ಇದನ್ನ ಧರಿಸಿದಾಗ ನಿನ್ ರೂಪ ಬದಲಾಗುತ್ತೆ, ಆದ್ರೆ ಇದನ್ನ ನೀನ್ ಅಪಾಯದಲ್ಲಿ ಇರ್ಬೇಕಾದ್ರೆ ಮಾತ್ರ ಬಳಸ್ಬೇಕು ಮಗಳೇ. ಆದ್ರೆ ಒಂದ್ ಮಾತನ್ನ ನೆನ್ಪಲ್ಲಿಟ್ಕೋ ಮಗಳೇ, ಈ ಮಾಯಾವಿ ಪೇಟದ ಶಕ್ತಿ ಬರೀ ದಿನದ ಬೆಳಕಿನಲ್ಲಿ ಮಾತ್ರ ಕೆಲಸ ಮಾಡುವುದು. ಹೇ ಚಮತ್ಕಾರಿ ಪೇಟ, ದಯವಿಟ್ಟು ನನ್ನ ನನ್ನ ತಂದೆ ಹಾಗ್ ಮಾಡು. ವೈಶಾಲಿ ರಾಮು ಆಗ್ತಾಳೆ. ಕೆಲ ದಿನಗಳಾದ್ಮೇಲೆ ವೈಶಾಲಿ ಮನೆಯಲ್ಲಿ ಎಲ್ಲಾ ವಸ್ತುಗಳು ಖಾಲಿಯಾಗುತ್ತೆ. ಅವಳ ಹತ್ರ ಹಣಾನೂ ಇರೋದಿಲ್ಲ. ಈಗ ನಾನೇನ್ ಮಾಡ್ಲಿ? ಈ ಚಮತ್ಕಾರಿ ಪೇಟ ಬರೀ ರೂಪ ಬದಲಾಯಿಸುತ್ತೆ, ದುಡ್ಡಂತೂ ಕೊಡಕ್ಕಾಗಲ್ಲ. ನಾನೆಲ್ಲಾದ್ರೂ ಕೆಲ್ಸ ಹುಡ್ಕೊಂಡು ಹೋಗ್ಬೇಕು. ಆದ್ರೆ ಒಬ್ಬ ಹುಡುಗಿಗೆ ಯಾರ್ ಕೆಲ್ಸ ಕೊಡ್ತಾರೆ? ಅದಕ್ಕೆ ನಾನು ಹುಡುಗನ್ ರೂಪ ತಗೋತೀನಿ. ವೈಶಾಲಿ ಹುಡುಗನ್ ರೂಪನ ತಗೊಳ್ತಾಳೆ, ಮತ್ತೆ ಕೆಲ್ಸ ಹುಡ್ಕೊಂಡು ಹೋಗ್ತಾಳೆ. ವೈಶಾಲಿ ಹುಡುಕ್ತಾ ಹುಡುಕ್ತಾ ಸೀತಾನಗರಕ್ಕೆ ಬರ್ತಾಳೆ. ಇಲ್ಲಿ ಕೇಳಿ, ನಿಮ್ಗೆ ಕೆಲ್ಸಕ್ಕಾಗಿ ಯಾವ್ದಾದ್ರೂ ಮನುಷ್ಯನ ಅಗತ್ಯ ಇದೆಯಾ? ಏನಿನ್ ಹೆಸರು? ನನ್ ಹೆಸರು ವಿಶಾಲ್ ಅಂತ. ವೈಶಾಲಿಗೆ ತುಂಬಾನೇ ದೊಡ್ಡ ಬಟ್ಟೆ ವ್ಯಾಪಾರಿ ಹತ್ರ ಕೆಲ್ಸ ಸಿಗತ್ತೆ. ವೈಶಾಲಿ ತುಂಬಾನೇ ಕಷ್ಟಪಟ್ಟು ಕೆಲ್ಸ ಮಾಡ್ತಾಳೆ, ಮತ್ತೆ ಅಂಗಡಿಗೆ ಬರ್ತಿದ್ದ ಅಷ್ಟು ಗ್ರಾಹಕರ ಹತ್ರ ತುಂಬಾ ಗೌರವದಿಂದ ನಡ್ಕೋತಾಳೆ. ವಿಶಾಲ್ ಯಾವಾಗಿಂದ ನನ್ನ ಅಂಗಡಿಗೆ ಬಂದೋ ಆವಾಗಿಂದ ನನ್ನ ವ್ಯಾಪಾರ ತುಂಬಾನೇ ಹೆಚ್ಚಾಗಿದೆ. ಅವನ್ ಸಂಬಳ ಈಗ ಡಬಲ್ ಮಾಡ್ಬೇಕು. ವೈಶಾಲಿ ತುಂಬಾನೇ ಹುಷಾರಾಗಿ ಸೂರ್ಯ ಮುಳುಗೋಕು ಮುಂಚೆ ಅಂಗಡಿ ಬಿಟ್ಟು ಮನೆಗೆ ವಾಪಸ್ ಬರ್ತಿದ್ಲು. ಯಾಕಂದ್ರೆ ಸೂರ್ಯ ಮುಳುಗ್ತಿದ್ದ ಹಾಗೆ ಪೇಟ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇತ್ತು, ಮತ್ತೆ ಅವಳು ತನ್ನ ನಿಜವಾದ ರೂಪಕ್ಕೆ ವಾಪಸ್ ಬರ್ತಿದ್ಲು. ಕೆಲ ತಿಂಗಳು ತುಂಬಾನೇ ಎಲ್ಲಾನು ಚೆನ್ನಾಗಿ ನಡೀತಿತ್ತು. ವೈಶಾಲಿನೂ ತುಂಬಾ ಚೆನ್ನಾಗಿ ದುಡಿತಾ ಇದ್ಲು. ಆದ್ರೆ ಎಡವಟ್ ಯಾವಾಗ ಆಯ್ತು ಅಂತಂದ್ರೆ ವ್ಯಾಪಾರಿಗಳ ಮಗಳು ವಿಶಾಲ್ನ ಇಷ್ಟಪಟ್ಟಾಗ. ವ್ಯಾಪಾರಿಗಳ ಮಗಳು ಸಂಧ್ಯಾ ಅಂಗಡಿಗೆ ತನ್ನ ತಂದೆಗೆ ಊಟ ಕೊಡೋದಕ್ಕೆ ಬರ್ತಾ ಇದ್ಲು. ವಿಶಾಲ್, ನೀನ್ ಊಟ ಮಾಡದ್ಯಾ? ಹೌದು, ನನ್ ಮನೇಲೆ ತಿನ್ಬಿಟ್ ಬರ್ತೀನಿ, ಆಮೇಲೆ ವಾಪಸ್ ಹೋಗಿ ಮತ್ತೆ ಮನೇಲೆ ತಿಂತೀನಿ. ನಿಂಗ್ ಬೇಕು ಅಂತಂದ್ರೆ ನಾನ್ ನಿನಗೂನು ಅಡ್ಗೆ ಮಾಡ್ಕೊಂಡ್ ತಗೊಂಡ್ ಬರ್ತೀನಿ. ನೀನ್ ಇವತ್ತು ನಮ್ ಜೊತೆ ನಮ್ ಮನೆ ನೋಡಕ್ಕೆ ಬರ್ತ್ಯಾ? ಇಲ್ಲ, ನಾನೀಗ ಬರಕ್ಕಾಗಲ್ಲ, ಯಾಕಂದ್ರೆ ಅಂಗಡಿಯಲ್ಲಿ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಹೋಗು ವಿಶಾಲ್, ಕಸ್ಟಮರ್ಸ್ ಅನ್ನ ನಾನ್ ನೋಡ್ಕೋತೀನಿ. ವ್ಯಾಪಾರಿಗೂನು ವಿಶಾಲ್ ತನ್ನ ಮಗಳನ್ನ ಮದ್ವೆ ಆಗ್ಲಿ ಅಂತ ಇಷ್ಟ ಆಯ್ತು. ಅವತ್ತು ವೈಶಾಲಿ ಸಂಧ್ಯಾಳ ಜೊತೆ ಅವಳ ಮನೆಗೆ ಹೋಗ್ಲೇಬೇಕಾಯ್ತು. ವ್ಯಾಪಾರಿಗಳ ಮನೆ ತುಂಬಾ ದೊಡ್ಡದಾಗಿತ್ತು. ಮನೆ ನೋಡ್ತಾ ನೋಡ್ತಾ ಸಂಜೆನೆ ಆಗೋಯ್ತು. ಸೂರ್ಯ ಇನ್ನೇನು ಮುಳುಗೋದ್ರಲ್ಲಿದ್ದ. ನಾನೀಗ ಹೋಗ್ಬೇಕು. ಆದ್ರೆ ನೀನಿನ್ನು ನನ್ ಪೂರ್ತಿ ಮನೆನ ನೋಡೇ ಇಲ್ಲ. ನಾನ್ ಮತ್ತೆ ಯಾವಾಗಾದ್ರೂ ಬರ್ತೀನಿ, ನಾನೀಗ ಹೋಗ್ಬೇಕಾಗತ್ತೆ. ನೀನ್ ಇವತ್ ರಾತ್ರಿ ಇಲ್ಲೇ ಉಳ್ಕೋಬಹುದು. ಇಲ್ಲ, ನಾನ್ ಹೋಗ್ಲೇಬೇಕು. ವೈಶಾಲಿ ಅಲ್ಲಿಂದ ಓಡೋಕ್ ಶುರು ಮಾಡ್ತಾಳೆ. ನೇರವಾಗಿ ತನ್ ಮನೆಗ್ ಬಂದು ನಿಲ್ತಾಳೆ. ಅಪ್ಪ ದೇವ್ರೇ, ಇವತ್ತು ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡಿದ್ದೀನಿ. ವೈಶಾಲಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಅವಳು ಒಬ್ಬ ಹುಡುಗಿಯಾಗಿದ್ಲು, ಅದಕ್ಕೆ ವ್ಯಾಪಾರಿಗಳ ಮಗಳನ್ನ ಅವಳು ಮದ್ವೆ ಆಗೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಒಂದ್ ವೇಳೆ ವ್ಯಾಪಾರಿಗೆ ಸತ್ಯ ಹೇಳಿದಿದ್ರೆ ಅವಳು ಕೆಲ್ಸ ಕಳ್ಕೊಳ್ಬೇಕಾಗಿತ್ತು. ಕೆಲ್ಸ ಅಂತೂ ನನ್ ಬಿಡಕ್ಕಾಗಲ್ಲ. ವ್ಯಾಪಾರಿಗಳು ನಂಗೇನಾದ್ರೂ ಮದ್ವೆ ಬಗ್ಗೆ ಕೇಳಿದ್ರೆ ಏನಾದ್ರೂ ಒಂದ್ ಕಾರಣ ಹೇಳ್ಬಿಡ್ತೀನಿ. ವ್ಯಾಪಾರಿ ವೈಶಾಲಿಗೆ ಅಂದ್ರೆ ವಿಶಾಲ್ ಹತ್ರ ಮದ್ವೆ ಬಗ್ಗೆ ಮಾತಾಡ್ದಾಗ ಅವಳು ಹೇಗಾದ್ರೂ ಮಾಡಿ ಮಾತನ್ನ ಮರೆಸ್ತಾ ಇದ್ಲು. ಒಂದಿನ ವ್ಯಾಪಾರಿ ತನ್ನ ಮಗಳಿಗೆ ಹೇಳ್ತಾನೆ, ಈ ವಿಶಾಲ್ ಅವನ್ ಬಗ್ಗೆ ಯಾಕೇನು ಹೇಳ್ತಾನೆ ಇಲ್ಲ, ಮತ್ತೆ ಅವನಿಗೆ ಸಂಬಂಧಪಟ್ಟ ವಿಷಯನ ಸರಿಯಾಗಿ ಹೇಳ್ತಾನೆ ಇಲ್ಲ. ಇವತ್ ಸಾಯಂಕಾಲ ನೀನ್ ಅವನನ್ನ ಹಿಂಬಾಲಿಸು, ಆಮೇಲೆ ನೋಡ್ಕೋ ಅವನ್ ಎಲ್ಲಿರೋದು ಅಂತ. ಅವತ್ ಸಂಜೆ ಸಂಧ್ಯಾ ವಿಶಾಲ್ನ ಹಿಂಬಾಲಿಸ್ಕೊಂಡ್ ಹೋಗ್ತಾಳೆ. ಅವಳು ರೂಪ ಬದಲಾಯಿಸೋದನ್ನ ಸಂಧ್ಯಾ ನೋಡ್ಬಿಡ್ತಾಳೆ. ಸಂಧ್ಯಾಳ ಮನಸ್ಸು ಮುರ್ತ್ ಹೋಗುತ್ತೆ. ಈ ಎಲ್ಲಾ ವಿಷಯನ ಹೋಗಿ ತನ್ನ ತಂದೆಗೆ ಹೇಳ್ತಾಳೆ.
ಇದು ಹೇಗಾಗೋಕ್ ಸಾಧ್ಯ? ಮಾರನೇ ದಿನ ವೈಶಾಲಿ ವಿಶಾಲ್ನ ರೂಪದಲ್ಲಿ ಅಂಗಡಿಗೆ ಬಂದಾಗ ವ್ಯಾಪಾರಿ ಅವಳಿಗೆ ಹೇಳ್ತಾನೆ, ನೀನ್ ಯಾರು? ಹುಡುಗಿನ ಹುಡುಗನ ಸರಿಯಾಗಿ ಹೇಳು, ಇಲ್ಲಾದ್ರೆ ಮೋಸ ಮಾಡಿದ್ಯಾ ಅಂತ ಜೈಲಿಗೆ ಕಳಿಸ್ಬಿಡ್ತೀನಿ. ವೈಶಾಲಿ ಪೇಟಾನ ತೆಗೆದು ತನ್ನ ನಿಜ ಸ್ವರೂಪಕ್ಕೆ ಬಂದು ಮತ್ತೆ ಅಳೋಕ್ ಶುರು ಮಾಡ್ತಾಳೆ. ನಾನು ಒಬ್ಬ ಹುಡುಗಿ, ಹುಡುಗಿರ್ಗೆ ಯಾರು ಕೆಲ್ಸ ಕೊಡಲ್ಲ ಅಂತ, ಅದಕ್ಕೆ ನಾನು ದುಡಿಯೋಕೆ ಅಂತ ಹುಡುಗರ ರೂಪನ ಧರಿಸ್ದೆ. ನನ್ ತಂದೆ ಚಮತ್ಕಾರಿ ಪೇಟಾನ ನನಗೆ ಕೊಟ್ರು. ದಯವಿಟ್ಟು ನನ್ನನ್ನ ಕೆಲ್ಸದಿಂದ ತೆಗ್ದಾಕ್ಬೇಡಿ, ನಮ್ಮ ಮನೇಲಿ ಯಾರು ಇಲ್ಲ. ಇಷ್ಟು ದಿನದಿಂದ ನೀನ್ ನಮ್ಮೆಲ್ರಿಗೂ ಮೋಸ ಮಾಡಿದ್ಯಾ, ಆದ್ರೂ ಪರವಾಗಿಲ್ಲ, ನಿನ್ನವ್ರು ಅಂತ ನಿನ್ಗೆ ಯಾರು ಇಲ್ದಿದ್ರೆ ನಾನು ಇವತ್ತಿನ ಅನ್ಕೋತೀನಿ ನನ್ಗೆ ಇವತ್ತಿನ ಒಬ್ಳಲ್ಲ ಇಬ್ರು ಮಕ್ಳಿದ್ದಾರೆ ಅಂತ. ಆದ್ರೆ ಇವತ್ತಿನ ಈ ಮಾಯಾವಿ ಪೇಟಾನ ಉಪಯೋಗಿಸ್ಬೇಡ. ಪವನ್ ಮತ್ತೆ ಸೋನು ಇಬ್ರು ಸ್ವಂತ ಅಣ್ಣ ತಮ್ಮಂದ್ರು. ಅವರ ತಾಯಿ ಸಾಯೋದಕ್ಕೆ ಮುಂಚೆ ಪವನ್ಗೆ ಸೋನುನ ನೋಡ್ಕೊಳಕ್ ಹೇಳಿರ್ತಾರೆ, ಯಾಕಂದ್ರೆ ಪವನ್ ಬುದ್ಧಿವಂತ, ಆದ್ರೆ ಸೋನು ಬಹಳ ಸಾದಾ. ನನ್ನ ಮಕ್ಳೇ, ನನ್ನ ಕಡೆ ಗಾಲ ಬಂದ್ಬಿಟ್ಟಿದೆ. ನನಗೆ ಸೋನುದೇ ಚಿಂತೆ ಆಗಿದೆ. ಅವನು ಬಹಳ ಸಾದ ಹುಡುಗ, ಅವನ ಜೀವನ ಹೇಗ್ ನಡೆಯತ್ತೆ, ಅದ್ರ ಮೇಲೆ ಅವನಿಗೆ ಒಂದು ಕಾಲ್ ಬೇರೆ ಇಲ್ಲ. ಅಮ್ಮ, ನೀವ್ ಯಾಕಿತ್ರ ಹೇಳ್ತಿದ್ದೀರಾ? ಮಗ್ನೇ, ಒಂದಲ್ಲ ಒಂದಿನ ಎಲ್ರೂ ಹೋಗ್ಲೇಬೇಕು. ನನ್ ಸಮಯ ಈಗ ಬಂದ್ಬಿಟ್ಟಿದೆ. ನಾನು ನಿಮ್ ತಂದೆ ಹತ್ರ ಹೋಗ್ತಾ ಇದ್ದೀನಿ. ಪವನ್, ಸೋನು ಜವಾಬ್ದಾರಿ ನಾನ್ ನಿನ್ ಮೇಲ್ ಬಿಟ್ಟು ಹೋಗ್ತಿದ್ದೀನಿ. ನಮ್ಮ ಹೊಲ ಇದೆಯಲ್ಲ, ಅಲ್ಲಿ ನೀನು ಬೆಳೆ ಬೆಳಿ ಆಯ್ತಾ, ಮತ್ತೆ ನಿನ್ ಜೀವನನ ಕಳಿ, ಸೋನುನ ಚೆನ್ನಾಗ್ ನೋಡ್ಕೋ. ಇಷ್ಟನ್ನ ಹೇಳಿ ಸೋನು ಅವರ ತಾಯಿ ತೀರ್ ಹೋಗ್ತಾರೆ. ಸೋನುಗೆ ಬಹಳ ದುಃಖ ಆಗುತ್ತೆ, ಪವನ್ಗಂತೂ ಅವರ ತಾಯಿ ಹೋಗಿದ್ದು ಬಹಳ ದುಃಖ ಆಗುತ್ತೆ. ಆದ್ರೆ ಅವನ್ಗೆ ಸ್ವಲ್ಪ ಖುಷಿ ಕೂಡ ಆಗುತ್ತೆ, ಯಾಕೆ ಅಂದ್ರೆ ಅವನ ಹತ್ರ ಒಂದು ಚಿಕ್ಕ ಹೊಲ ಕೂಡ ಬಂದಿರುತ್ತೆ. ಈಗ ಅವನ ಜೀವನ ನಿರ್ವಹಣೆ ಬಹಳ ಚೆನ್ನಾಗಾಗುತ್ತೆ. ಅಮ್ಮ ಹೋಗದೆ ಹೋದ್ರು, ಆದ್ರೆ ಎಲ್ಲಾ ಜವಾಬ್ದಾರಿಗಳನ್ನ ನನ್ಗೆ ಕೊಟ್ಟು ಹೋದ್ರಲ್ಲ. ಈ ಕುಂಟ ಸೋನು ನಾನು ಎಷ್ಟು ದಿನ ಅಂತ ನೋಡ್ಕೊಳ್ಳಿ, ನಂದು ಸಂಸಾರ ಇದೆ, ನಂದು ಮಕ್ಕಳುಗಳಿದ್ದಾರೆ. ಈ ಮುಟ್ಟಾಳ ಸೋನುನ ನನ್ ಜೀವನ ಪೂರ್ತಿ ಮನೇಲಿ ಇಟ್ಕೊಳಕಾಗತ್ತಾ? ಇಲ್ಲ, ನಾನು ಆತರ ಆಗೋದಕ್ ಬಿಡಲ್ಲ. ಪವನ್ ಯೋಚಿಸ್ತಿದ್ದ ಅವನು ಸೋನುನ ಇವನಿಂದ ಹೇಗ್ ದೂರ ಇಡೋದು ಅಂತ. ಆಗ್ಲೇ ಅವನ ಕೆಟ್ಟ ಮೆದುಳಲ್ಲಿ ಒಂದು ಆಲೋಚನೆ ಬರುತ್ತೆ. ಮತ್ತೆ ಅವನು ಸೋನುನ ಕರೀತಾನೆ. ನೋಡು ಸೋನು, ಅಮ್ಮ ಅಂತೂ ಹೊರಟೋದ್ರು, ಆದ್ರೆ ನಿನ್ ಜವಾಬ್ದಾರಿನ ನನ್ ಮೇಲೆ ಹಾಕಿ ಹೋಗಿದ್ದಾರೆ. ಇಷ್ಟು ದೊಡ್ಡ ಹೊಲ ಇದೆ, ಆದ್ರೆ ನಾನು ಒಬ್ನೇ ಹೇಗ್ ನೋಡ್ಕೊಳಕಾಗತ್ತೆ? ನನಗಂತೂ ವ್ಯವಸಾಯ ಮಾಡಕ್ ಬರಲ್ಲ. ಇಷ್ಟು ದೊಡ್ಡ ಹೊಲದಲ್ಲಿ ವ್ಯವಸಾಯ ಹೇಗ್ ಮಾಡಕ್ಕಾಗತ್ತೆ? ನನಗಂತೂ ಅದು ಬರದೇ ಇಲ್ಲ, ಯಾಕಂದ್ರೆ ಅಮ್ಮನ ಜೊತೆ ನಾನು ಯಾವತ್ತೂ ವ್ಯವಸಾಯ ಮಾಡಿರ್ಲೇ ಇಲ್ಲ. ಪೂರ್ತಿ ದಿನ ನೀನೆ ಅಮ್ಮನ ಜೊತೆ ಹೊಲ ನೋಡ್ಕೊಂಡು ನೀನೇ ಇರ್ತಿದ್ದೆ. ಅಮ್ಮ ನನಗೆ ವ್ಯವಸಾಯ ಮಾಡಕ್ಕೆ ಕೊಡ್ತಿರ್ಲಿಲ್ಲ, ಬರೀ ಓದಕ್ಕೆ ಹೇಳ್ತಿದ್ಲು. ಅಣ್ಣ, ನೀವ್ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಪೂರ್ತಿ ವ್ಯವಸಾಯನ ನಾನೇ ನೋಡ್ಕೊಳ್ತೀನಿ, ನೀವು ಓದೋದ್ರ ಬಗ್ಗೆ ಗಮನ ಕೊಡಿ. ಸೋನು, ನೀನು ಎಷ್ಟು ಒಳ್ಳೆಯವನು. ನೀನು ವ್ಯವಸಾಯದ ಜವಾಬ್ದಾರಿ ತಗೊಂಡು ನನ್ನ ತಲೆ ಮೇಲೆ ಎಷ್ಟು ದೊಡ್ಡ ಭಾರನ ಇಳಿಸಿದೆಯೋ ಗೊತ್ತಾ? ನೀನು ವ್ಯವಸಾಯ ನೋಡ್ಕೋ, ನಾನು ಓದ್ ನೋಡ್ಕೊಳ್ತೀನಿ. ನೀವು ಯೋಚನೆ ಮಾಡಬೇಡಿ, ನಾನು ಹೊಲದತ್ರ ಹೋಗ್ತೀನಿ. ಸೋನು ಬಿಸಿಲಲ್ಲಿ ಹೊಲ ಉಳ್ತಾನೆ. ಅವನು ಹೊಲದಲ್ಲಿ ಕಡಲೆ ಮತ್ತೆ ಗೋಧಿ ಬೆಳೀತಾನೆ. ಅವೆಲ್ಲ ಚೆನ್ನಾಗಿ ಬೆಳೀತವೆ. ಆ ಬೆಳೆ ನೋಡಿ ಸೋನು ಬಹಳ ಖುಷಿ ಪಡ್ತಿದ್ದ, ಯಾಕೆಂದ್ರೆ ಅವನ ಕಷ್ಟ ಪ್ರತಿಫಲ ಕೊಟ್ಟಿತ್ತು. ಅವನು ಓಡ್ಕೊಂಡು ಓಡ್ಕೊಂಡು ಪವನ್ ಹತ್ರ ಹೋಗ್ತಾನೆ. ಲೋ ತಮ್ಮ, ಯಾಕೆ ಓಡ್ತಾ ಇದೀಯಾ? ಏನಾಗೋಗಿದೆ ಅಂತ ನೀನು ಇಷ್ಟೊಂದು ಬೇಗ ಓಡೋಗ್ತಿದ್ಯಾ? ನಿನ್ಗೆ ಸರಿಯಾಗಿ ನಡೆಯಕ್ಕೆ ಆಗೋದಿಲ್ಲ, ಆದ್ರೆ ನೋಡು ಇವಾಗ ಎಷ್ಟು ಬೇಗ ಓಡೋಗ್ತಿದ್ಯಾ. ಅಣ್ಣ, ಏನೋ ಹೇಳೋದಿದೆ. ನೋಡು, ನನ್ ದುಡಿಮೆಗೆ ಫಲ ಸಿಕ್ಕಿದೆ. ಈ ಸಲ ತುಂಬಾ ಒಳ್ಳೆ ಬೆಳೆ ಬಂದಿದೆ. ಗಾಳಿಲಿ ಚಿನ್ನದ ತರ ತೇಲಾಡ್ತಿದೆ. ಈ ವರ್ಷ ಕಡಲೆ ಮತ್ತು ಗೋಧಿ ತುಂಬಾ ಚೆನ್ನಾಗಾಗಿದೆ. ಹೌದಾ? ನಿಜವಾಗ್ಲು? ಪವನ್ ಅವನ ಹೊಲದಲ್ಲಿ ಗೋಧಿ ಮತ್ತೆ ಕಡಲೆ ಬೆಳೆ ನೋಡಿದಾಗ ಬಹಳ ಖುಷಿ ಪಡ್ತಾನೆ. ಮತ್ತೆ ಅವನ ಮನಸ್ಸಲ್ಲಿ ಆಸೆ ಬಂದ್ಬಿಡುತ್ತೆ. ಅಕಸ್ಮಾತ್ ಸೋನು ಇಲ್ಲೇ ಇದ್ರೆ ಅವನ್ಗೆ ಅರ್ಧ ಪಾಲ್ ಕೊಡ್ಬೇಕಾಗುತ್ತೆ. ಯಾಕೆ ನಾನು ಸ್ವಲ್ಪ ಕಡಲೆ ಮತ್ತೆ ಗೋಧಿಯನ್ನು ಕೊಟ್ಟು ಸಮಾಧಾನ ಮಾಡಬಾರ್ದು? ನೋಡ್ ಸೋನು, ನೀನು ತುಂಬಾ ಕಷ್ಟಪಟ್ಟಿದ್ಯಾ, ಇದೊಳ್ಳೆ ವಿಷಯ. ಎಷ್ಟು ದಿನ ನಾನು ನಿನ್ನ ಜೊತೆಗೆ ಇಟ್ಕೊಳಕಾಗತ್ತೆ?
ನೀನು ನಿನ್ನ ಪಾಲಿನ ಕಡಲೆಬೇಳೆ ಮತ್ತು ಗೋಧಿ ತಗೊಂಡು ಇಲ್ಲಿಂದ ಹೊರಟೋಗು. ಅಣ್ಣ, ನೀವು ಯಾಕೆ ಈ ತರ ಹೇಳ್ತಿದ್ದೀರಾ? ಆದ್ರೆ ಅಮ್ಮ ಹೇಳ್ತಿದ್ರು ನಿಮ್ ಜೊತೆನೆ ಇರು ಅಂತ. ಅಮ್ಮ ಈ ಪ್ರಪಂಚದಲ್ಲಿ ಇಲ್ಲ. ಅದಕ್ಕೆ ನೀನು ಕೂಡ ಇವಾಗ ನನ್ನ ಲೈಫಿಂದ ಹೊರಟೋಗು. ಪವನ್ ಸೋನುನ ಕಾಲಲ್ಲಿ ಒದ್ದು ಓಡಿಸ್ಬಿಡ್ತಾನೆ. ಸೋನು ಬೇಜಾರಾಗಿ ಒಂದು ನದಿ ದಡದಲ್ಲಿ ಕೂತ್ಕೊಳ್ತಾನೆ. ಆಗ ಅವನ ಸ್ನೇಹಿತ ಅನಿಲ್ ಅಲ್ಲಿಗೆ ಬರ್ತಾನೆ ಮತ್ತೆ ಅವನು ಯಾಕೆ ಬೇಜಾರಾಗಿದ್ಯಾ ಅಂತ ಕೇಳ್ತಾನೆ. ಸೋನು ಎಲ್ಲ ವಿಷಯ ಅನಿಲ್ಗೆ ಹೇಳ್ತಾನೆ. ಅನಿಲ್ ಅವನ ಕಷ್ಟ ನೋಡಿ ನೀನು ನಮ್ಮನೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಗೆಳೆಯ, ನಮ್ಮಣ್ಣ ಈ ತರ ಅನ್ಕೊಂಡಿರ್ಲಿಲ್ಲ. ನನ್ನ ಮನೆಯಿಂದಾನೇ ಓಡಿಸ್ಬಿಟ್ಟ. ನಾನಿನ್ ಯಾರಿಗೋಸ್ಕರ ಬದುಕಿರ್ಲಿ? ಒಂದಿಡಿ ಗೋಧಿ ಒಂದಿಡಿ ಕಡಲೆ ಇಟ್ಕೊಂಡು ನನ್ನ ಜೀವನ ಹೇಗೆ ಸಾಗಿಸ್ಲಿ? ತಪ್ಪು ಅಣ್ಣೊಂದು ಕೂಡ ಅಲ್ಲ, ನನ್ನಂತ ಕುಂಟುನ್ನ ಬುದ್ಧಿ ಇಲ್ದಿರೋನ್ನ ಅವನಾದ್ರೂ ಹೇಗೆ ಜೊತೆಗೆ ಇಟ್ಕೊಳ್ತಾನೆ? ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನ್ ಪೆದ್ದ ಅಲ್ಲ, ಬಹಳ ಒಳ್ಳೆಯವನು. ಮತ್ತೆ ಎಲ್ರಿಗೂ ಅವ್ರ ಯೋಗ್ಯತೆ ಬಗ್ಗೆ ತಿಳಿದೇ ಇರೋದಿಲ್ಲ. ನಾನು ಮಾಡೋದಾದ್ರೂ ಏನ್ ಹೇಳು? ನೀನ್ ಯೋಚನೆ ಮಾಡ್ಬೇಡ, ನಮ್ಮನೆಗ್ ಬಾ. ನಮ್ಮಮ್ಮ ಈಗ ಬೇಳೆ ಪದಾರ್ಥ ಮಾಡಿದ್ದಾರೆ, ಇವಾಗ ಬಾ, ಹೋಗೋಣ ನಾವಿಬ್ರು. ಸೋನು ಎಷ್ಟೇ ಬೇಡ ಅಂದ್ರೂ ಕೂಡ ಅನಿಲ್ ಸೋನುನ ಅವನ ಜೊತೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ಬಹಳಷ್ಟು ಆಹಾರ ತಿನ್ನಿಸ್ತಾನೆ. ಇದೆಲ್ಲ ಸೋನುಗೆ ಬಹಳ ಇಷ್ಟ ಆಗುತ್ತೆ. ಇದಂತೂ ಬಹಳ ಚೆನ್ನಾಗಿದೆ, ತಿಂತಾನೆ ಇರಬೇಕು ಅನಿಸ್ತಿದೆ. ನಾನು ಇಷ್ಟು ಒಳ್ಳೆ ಊಟನ ಯಾವತ್ತೂ ಮಾಡಿರ್ಲಿಲ್ಲ. ನನ್ನ ತಲೆಯಲ್ಲಿ ಒಂದು ಉಪಾಯ ಇದೆ. ನೀನ್ ಯಾಕೆ ಈ ಬೇಳೆ ಮತ್ತು ಗೋಧಿನ ಬೇಳೆ ಪದಾರ್ಥ ಮಾಡೋದಕ್ಕೆ ಉಪಯೋಗಿಸ್ಬಾರ್ದು? ಅಂದ್ರೆ ನಾನು ಈ ರೀತಿ ಮಾಡಬಹುದಾ? ನನ್ನ ಹತ್ರ ಯಾವುದೇ ಜಾಗನೂ ಇಲ್ಲ. ನೀನು ಇದರ ಚಿಂತೆ ಬಿಡು, ಅದ್ರ ವ್ಯವಸ್ಥೆ ನಾನ್ ಮಾಡ್ತೀನಿ. ಅನಿಲ್ ಸೋನುಗೆ ಸಹಾಯ ಮಾಡ್ತಾನೆ ಮತ್ತೆ ಅವನ ಸಹಾಯದಿಂದ ಬೇಳೆ ತಿಂಡಿ ಪದಾರ್ಥಗಳನ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಯಾರೂ ಬೇಳೆ ಪದಾರ್ಥಗಳನ್ನ ತಿನ್ನಕ್ಕೆ ಬರೋದೇ ಇಲ್ಲ. ಆಗ ಒಬ್ಬ ಮುದುಕಿ ಅಲ್ಲಿಗೆ ಬರ್ತಾಳೆ ಮತ್ತೆ ಅವನ ಹತ್ರ ಊಟ ಕೇಳ್ತಾಳೆ. ಅಮ್ಮ, ಇವತ್ತೇ ಅಂಗಡಿ ಶುರು ಮಾಡಿರೋದು, ಯಾರು ಗ್ರಾಹಕರು ಬಂದೇ ಇರಲಿಲ್ಲ. ನೀವೇ ನನ್ನ ಮೊದಲನೇ ಗ್ರಾಹಕರು, ನಿಮ್ಗೆ ನಾನು ಬೇಳೆ ಪದಾರ್ಥನ ಖಂಡಿತವಾಗ್ಲೂ ಕೊಡ್ತೀನಿ. ಆದ್ರೆ ಮಗ್ನೆ, ಇವತ್ತೇ ನೀನು ಮೊದ್ಲು ಅಡ್ಗೆ ಮಾಡಿರೋದು, ಮತ್ತೆ ನನ್ನ ಹತ್ರ ನಿನಗೆ ಕೊಡೋದಕ್ಕೆ ಬೇರೆ ಏನೂ ಇಲ್ಲ. ನಿಮ್ಮ ಹತ್ರ ಬೆಲೆ ಬಾಳುವ ವಸ್ತು ಇದೆ, ಅದೇನ್ ಗೊತ್ತಾ? ನಿಮ್ಮ ಆಶೀರ್ವಾದ. ನೀವು ನನ್ಗೆ ಬರೀ ಆಶೀರ್ವಾದ ಮಾಡಿ, ಈ ಬೇಳೆ ಪದಾರ್ಥ ತಿನ್ನಿ. ಮುದುಕಿ ಬೇಳೆ ಪದಾರ್ಥಗಳನ್ನ ತಿಂದು ಬಹಳ ಖುಷಿ ಪಡ್ತಾಳೆ ಮತ್ತೆ ಅವಳ ಜೇಬಿಂದ ಸ್ವಲ್ಪ ಕಡಲೆ ಪಪ್ಪನ್ನ ತೆಗೆದು, ನನ್ನ ಹತ್ರ ನಿನಗೆ ಕೊಡೋದಕ್ಕೆ ಬೇರೆ ಏನೂ ಇಲ್ಲ, ಆದ್ರೆ ಇದು ಕಡಲೆ ಬೇಳೆ, ಇದನ್ನ ನನ್ನ ಆಶೀರ್ವಾದ ಅನ್ಕೊಂಡು ನಿನ್ನ ಹತ್ರ ಇಟ್ಕೊಂಡ್ಬಿಡು ಮತ್ತೆ ಇದನ್ನ ನಿನ್ ಬೇಳೆ ಜೊತೆ ಬೆರೆಸ್ಕೊಂಬಿಡು. ಇಷ್ಟನ್ನ ಹೇಳಿ ಅವಳು ಹೊರಟೋಗ್ತಾಳೆ. ಮಾರನೇ ದಿನ ಸೋನು ಮತ್ತೆ ಬೇಳೆ ಪದಾರ್ಥಗಳನ್ನ ಮಾಡ್ತಾನೆ. ಅಜ್ಜಿ ಕೊಟ್ಟಿರೋಂತ ಬೇಳೆ ಕೂಡ ಅದೇ ಪದಾರ್ಥದಲ್ಲಿ ಹಾಕ್ತಾನೆ. ಆ ಬೇಳೆ ಮಾಡ್ತಾ ಇದ್ದ ಹಾಗೆ ಗ್ರಾಹಕರು ಲೈನಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಸಂಜೆಯಷ್ಟರಲ್ಲಿ ಅವನ್ಗೆ ಬಹಳ ಲಾಭ ಬರುತ್ತೆ, ಅವನ್ಗೆ ಇದ್ರ ಬಗ್ಗೆ ವಿಶ್ವಾಸನೇ ಆಗಲ್ಲ. ನನಗಂತೂ ನಂಬೋಕೆ ಆಗ್ತಿಲ್ಲ, ಒಂದೇ ದಿನದಲ್ಲಿ ಇಷ್ಟೊಂದು ಲಾಭ ಆಯ್ತಲ್ಲ. ನಿನ್ನೆ ರಾತ್ರಿವರೆಗೂ ಒಬ್ರು ಗ್ರಾಹಕರು ಬಂದಿರ್ಲಿಲ್ಲ. ಇದೆಲ್ಲ ನಿನ್ನ ನಿಯತ್ತಿನ ಫಲ. ನೀನು ಆ ಮುದುಕಿಗೆ ಊಟ ಬಡಿಸ್ತೀಯಲ್ವಾ, ಅದ್ರ ಬದಲು ಅವ್ರು ಕೊಟ್ಟಿರೋ ಬೇಳೆ ಇದೆಯಲ್ವಾ, ಇದೆಲ್ಲ ಅದ್ರ ಮಹಿಮೆನೆ ಕಣೋ. ಅವರು ಬೇಳೆ ರೂಪದಲ್ಲಿ ಆಶೀರ್ವಾದ ಕೊಟ್ಟೋಗಿದ್ದಾರೆ ನಿನ್ಗೆ, ಅದರಿಂದನೇ ನಿನಗೆ ಹಗಲು ರಾತ್ರಿ ಇಷ್ಟೊಂದು ಲಾಭ ಆಗ್ತಾ ಇರೋದು. ಈಗ ಈ ಬೇಳೆ ಪದಾರ್ಥ ಮಾಯೆಯಿಂದ ಕೂಡಿದೆ. ಸೋನು ಇದನ್ನ ತಿಳ್ಕೊಂಡು ಬಹಳ ಖುಷಿ ಪಡ್ತಾನೆ ಮತ್ತೆ ಅವನ ಪರೋಪಕಾರ ಕಂಟಿನ್ಯೂ ಮಾಡ್ತಾನೆ. ಬೇಳೆ ಪದಾರ್ಥ ಎಲ್ರಿಗೂ ತಿನ್ಸಿದಾದ್ಮೇಲೆ ಸಂಜೆ ಬೇಳೆ ಪದಾರ್ಥ ಉಳಿದಾಗ ಅವನು ಅದನ್ನ ತುಂಬಾ ಬಡವರು ಯಾರ ಮನೇಲಿ ಒಲೆನೆ ಉರಿಸಿರಲ್ವೋ ಅಂತವ್ರಿಗೆ ಹಂಚ್ತಾನೆ ಮತ್ತೆ ಬಡವ್ರಿಗೆ ಇದನ್ನೆಲ್ಲಾನು ಹಂಚೆ ಬಿಡ್ತಾನೆ. ಮತ್ತೆ ಅವನು ರಾತ್ರೋ ರಾತ್ರಿ ಬಹಳ ಸಾವುಕಾರ ಆಗ್ಬಿಡ್ತಾನೆ ಮತ್ತೆ ಕಾರು ಬಂಗ್ಲೆ ಎಲ್ಲ ತಗೊಳ್ತಾನೆ.